ನಮಸ್ಕಾರ ಕನ್ನಡ ಡ್ರೀಮ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ ಆಸ್ಟ್ರೇಲಿಯಾ ಮೂಲದ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ತಯಾರಕ ಕಂಪನಿಯಾದ ಎಲೆಕ್ಟ್ರಿಕ್ ಮೊಬಿಲಿಟಿ ಸೊಲ್ಯೂಷನ್ಸ್ ಇಮೋಸ್ ತನ್ನ ಹೊಸ ವೈಲ್ಡ್ ಎಲೆಕ್ಟ್ರಿಕ್ ಕ್ರೂಸರ್ ಬೈಕ್ ಅನ್ನು ಆಸ್ಟ್ರೇಲಿಯಾದಲ್ಲಿ ಅನಾವರಣಗೊಳಿಸಿದೆ ಇಮೋಸ್ ಕಂಪನಿಯು ಆಸ್ಟ್ರೇಲಿಯಾದಲ್ಲಿ ತನ್ನ ವೈಲ್ಡ್ ಎಲೆಕ್ಟ್ರಿಕ್ ಕ್ರೂಸರ್ ಬೈಕ್ ಅನ್ನು ಮಾರಾಟ ಮಾಡಲು ಅನುಮತಿಯನ್ನು ಪಡೆದಿದೆ ವೈಲ್ಡ್ ಎಲೆಕ್ಟ್ರಿಕ್ ಕ್ರೂಸರ್ ಬೈಕಿನ ಬೆಲೆ 2999 ಆಸ್ಟ್ರೇಲಿಯನ್ ಡಾಲರ್ಗಳು ಅಂದರೆ ಭಾರತದ ರೂಪಾಯಿ ಮೌಲ್ಯದಲ್ಲಿ 1,61,000 ರೂಪಾಯಿಗಳಾಗಿದೆ ಹೊಸ ವೈಲ್ಡ್ ಎಲೆಕ್ಟ್ರಿಕ್ ಕ್ರೂಸರ್ ಬೈಕ್ ಅನ್ನು ಕಂಪನಿಯ ವೈಯಕ್ತಿಕ ಸಾರಿಗೆ ಸರಣಿಗೆ ಸೇರಿಸಲಾಗುವುದು ಈ ಬೈಕಿನ ಟಾಪ್ ಸ್ಪೀಡ್ ಪ್ರತಿ ಗಂಟೆಗೆ 50 ಕಿಲೋಮೀಟರ್ಗಳಾಗಿದೆ ಇಷ್ಟು ವೇಗದ ಬೈಕ್ ಅನ್ನು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಚಾಲನೆ ಮಾಡಬಹುದು ಹೊಸ ಇಮೋಸ್ ವೈಲ್ಡ್ ಎಲೆಕ್ಟ್ರಿಕ್ ಬೈಕ್ ಸಾಂಪ್ರದಾಯಿಕ ಕ್ರೂಸರ್ ಬೈಕಿನಲ್ಲಿರುವ ಎಲ್ಲ ಸ್ಟೈಲಿಂಗ್ ಅಂಶಗಳನ್ನು ಹೊಂದಿದೆ ಈ ಎಲೆಕ್ಟ್ರಿಕ್ ಬೈಕ್ ಏಪ್ ಆಂಗರ್ ಹ್ಯಾಂಡಲ್ ಬಾರ್ ರಿಲ್ಯಾಕ್ಸ್ಡ್ ರೈಡಿಂಗ್ ಪೊಸಿಷನ್ ದೊಡ್ಡ ಗಾತ್ರದ ಫ್ರಂಟ್ ಹಾಗೂ ರೇರ್ ಫೆಂಡರ್ ಹೊಂದಿರುವ 18-ಇಂಚಿನ ಟೈರ್ ಸೋಲೋ ಸ್ಯಾಡಲ್ ಹಾಗೂ ಫಾರ್ವರ್ಡ್ ಮೌಂಟೆಡ್ ಫುಟ್ ಬ್ರೇಕ್ಗಳನ್ನು ಹೊಂದಿದೆ ಈ ಎಲೆಕ್ಟ್ರಿಕ್ ಬೈಕ್ ಏಪ್ ಆಂಗರ್ ಹ್ಯಾಂಡಲ್ ಬಾರ್ ರಿಲ್ಯಾಕ್ಸ್ಡ್ ರೈಡಿಂಗ್ ಪೊಸಿಷನ್ ದೊಡ್ಡ ಗಾತ್ರದ ಫ್ರಂಟ್ ಹಾಗೂ ರೇರ್ ಫೆಂಡರ್ ಹೊಂದಿರುವ 18-ಇಂಚಿನ ಟೈರ್ ಸೋಲೋ ಸ್ಯಾಡಲ್ ಹಾಗೂ ಫಾರ್ವರ್ಡ್ ಮೌಂಟೆಡ್ ಫುಟ್ ಪೆಗ್ಗಳನ್ನು ಹೊಂದಿದೆ ಇಮೋಸ್ ವೈಲ್ಡ್ ಕ್ರೂಸರ್ ಬೈಕ್ 1.5 ಕಿಲೋವ್ಯಾಟ್ 2 ಕಿಲೋವ್ಯಾಟ್ ಹಾಗೂ 3 ಕಿಲೋವ್ಯಾಟ್ನ ಎಲೆಕ್ಟ್ರಿಕ್ ಮೋಟಾರ್ ಆಯ್ಕೆಗಳನ್ನು ಹೊಂದಿರಲಿದೆ ಈ ಎಲೆಕ್ಟ್ರಿಕ್ ಮೋಟಾರ್ಗಳಿಗೆ ಹೊರತೆಗೆಯಬಹುದಾದ 12 AH 20 AH ಹಾಗೂ 30 AH ಗಳಿಗೆ ಹೊಂದಿಕೊಳ್ಳುವ 60 ವೋಲ್ಟ್ನ ಲಿಥಿಯಂ ಅಯಾನ್ ಬ್ಯಾಟರಿ ಪ್ಯಾಕ್ ಅನ್ನು ನೀಡಲಾಗುವುದು ಈ ಎಲೆಕ್ಟ್ರಿಕ್ ಮೋಟಾರ್ 95 NM ಟಾರ್ಕ್ ಉತ್ಪಾದಿಸುತ್ತದೆ ಬ್ಯಾಟರಿಯು ಪೂರ್ತಿಯಾಗಿ ಚಾರ್ಜ್ ಆದ ನಂತರ ಈ ಬೈಕ್ ಸುಮಾರು 90 ಕಿಲೋಮೀಟರ್ಗಳವರೆಗೆ ಚಲಿಸಲಿದೆ ಈ ಬ್ಯಾಟರಿಯು 5 ಗಂಟೆಗಳಲ್ಲಿ ಪೂರ್ತಿಯಾಗಿ ಚಾರ್ಜ್ ಆಗುತ್ತದೆ 82 KG ತೂಕವನ್ನು ಹೊಂದಿರುವ ಈ ಬೈಕ್ 200 KGಗಳಷ್ಟು ತೂಕವನ್ನು ಹೊರಬಲ್ಲದು ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ